ಹೋಟೆಲ್ಗಳಲ್ಲಿ ಇಡ್ಲಿಗೆ ಮಾಡುವಂತಹ ಸಾಂಬಾರ್ ಮತ್ತೆ ಚಟ್ನಿನ ಹೇಗೆ ಮಾಡೋದಂತ ಇವತ್ತು ಹೇಳ್ಕೊಡ್ತೀನಿ. ಮೊದಲಿಗೆ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಮಿಕ್ಸಿ ಜಾರ್ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಆಡ್ ಮಾಡ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ಹುರುಗಡಲೆನ ಆಡ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ತೊಂಡಷ್ಟು ಹುಣಸೆಹಣ್ಣು ಹಾಗೆ 5 ರಿಂದ 6 ಹಸಿ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ನೀರು ಹಾಕದೆ ಮೊದಲು ಇದನ್ನ ರಫ್ ಆಗಿ ಬ್ಲೆಂಡ್ ಮಾಡ್ಕೋಬೇಕು. ಹೀಗೆ ಇದನ್ನ ರಫ್ ಆಗಿ ಮಾಡ್ಕೊಂಡ ನಂತರ ಇದಕ್ಕೆ ಒಂದು 5 ರಿಂದ 6 ಕರಿಬೇವಿನ ಎಲೆ ಆಡ್ ಮಾಡ್ತಾ ಇದ್ದೀನಿ. ಚೂರು ಪುದೀನ ಎಲೆ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ರುಚಿಗೆ ಸರಿ ಹೋಗುವಷ್ಟು ಸಾಲ್ಟ್, ಅರ್ಧ ಕಪ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಸ್ಮೂತ್ ಆಗಿ ಬ್ಲೆಂಡ್ ಮಾಡ್ಕೋಬೇಕು. ಚಟ್ನಿನ ರುಬ್ಕೊಂಡ ಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇಟ್ಕೊಂಡಿದ್ದೀನಿ. ಯೂಶುವಲ್ ಆಗಿ ಹೋಟೆಲ್ಗಳಲ್ಲಿ ತುಂಬಾ ಗಟ್ಟಿ ಚಟ್ನಿ ಕೊಡೋದಿಲ್ಲ, ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಇದಕ್ಕೆ ಈಗ ಸಿಂಪಲ್ ಆಗಿ ಒಗ್ಗರಣೆ ಹಾಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಒಗ್ಗರಣೆ ಏನಿಲ್ಲ, ಚೂರು ಎಣ್ಣೆ, ಸಾಸಿವೆ ಹಾಗೆ ಒಣಮೆಣಸಿನಕಾಯಿ, ಕರಿಬೇವು ಹಾಕ್ಬಿಟ್ಟು ಮಾಡಿದ್ರೆ ಆಯ್ತು. ಚಟ್ನಿ ರೆಡಿ ಆಗಿದೆ. ನೆಕ್ಸ್ಟ್ ಸಾಂಬಾರ್ ಹೇಗ್ ಮಾಡೋದಂತ ನೋಡ್ಕೊಳ್ಳೋಣ. ಸಾಂಬಾರ್ ಮಾಡೋದಕ್ಕೆ, ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದ್ ಪ್ಯಾನ್ ಇಟ್ಟಿದ್ದೀನಿ. 7 to 8 ಬಾಡಿಗೆ ಮೆಣಸಿನಕಾಯಿ ಆಡ್ ಮಾಡ್ತಾ ಇದ್ದೀನಿ. ಹಾಗೆ 7 to 8 ಒಣ ಮೆಣಸಿನಕಾಯಿನ ಆಡ್ ಮಾಡ್ತಾ ಇದ್ದೀನಿ. 8 ಎಲೆಯಷ್ಟು ಕರಿಬೇವು. ಇದನ್ನ 20 ಸೆಕೆಂಡ್ ಅಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನ ಒಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. 2 teaspoons ಅಷ್ಟು ಧನಿಯಾ ಹಾಕ್ತಾ ಇದ್ದೀನಿ. 1 tablespoon ಅಷ್ಟು ಜೀರಾ, 1 ಸಣ್ಣ ತುಂಡಷ್ಟು ಚಕ್ಕೆ, ಹಾಗೆ 10 to 12 ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ. 1/2 teaspoon ಅಷ್ಟು ಮೆಂತೆ. ಇದನ್ನು ಕೂಡ ಒಂದು 20 ಸೆಕೆಂಡ್ ಅಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರೋದನ್ನೆಲ್ಲ ಒಂದೇ ಪ್ಲೇಟ್ಗೆ ಹಾಕೋಬೇಕು. 1 tablespoon ಅಷ್ಟು ಕಡಲೆಬೇಳೆ, 1/2 tablespoon ಅಷ್ಟು ಅಕ್ಕಿಯನ್ನ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ಸಾಂಬಾರ್ ಅಲ್ಲಿ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಕಡಲೆಬೇಳೆ ಮತ್ತೆ ಅಕ್ಕಿ ಕೆಂಪಾಗಿ ರೋಸ್ಟ್ ಆಗಿದೆ, ಇಷ್ಟಾದ್ರೆ ಸಾಕು. ನೆಕ್ಸ್ಟ್ ಅದೇ ಪ್ಯಾನ್ಗೆ 1 tablespoon ಅಷ್ಟು ಎಣ್ಣೆಯನ್ನ ಹಾಕೋತಾ ಇದ್ದೀನಿ. 1 medium size ಈರುಳ್ಳಿನ ಈ ರೀತಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು, ತುಂಬಾ ಫ್ರೈ ಮಾಡೋ ಅಗತ್ಯ ಇಲ್ಲ. ಇಷ್ಟು ಫ್ರೈ ಆದ್ರೆ ಸಾಕು. ಇದನ್ನ ಸಪರೇಟ್ ಬೌಲ್ಗೆ ಹಾಕೋತೀನಿ. ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಆರ್ಬೇಕು. ನಂತರ ಇದೆಲ್ಲವನ್ನು ಮಿಕ್ಸಿಗೆ ಹಾಕೋತೀನಿ. ಇದರ ಜೊತೆಲಿ 1/2 cup ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಮೊದಲು ಹೀಗೆ ರಫ್ ಆಗಿ ಇದನ್ನ ರುಬ್ಕೊಂಡ ಮೇಲೆ ನಂತರ ಇದಕ್ಕೆ 1/2 cup ಅಷ್ಟು ನೀರನ್ನ ಹಾಕೊಂಡು ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಹೀಗೆ ಸಾಂಬಾರ್ಗೆ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಕಡಾಯಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. 4 tablespoon ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಚೂರು ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು, ಬಾಡಿಗೆ ಮೆಣಸಿನಕಾಯಿ ಆಡ್ ಮಾಡ್ತಾ ಇದ್ದೀನಿ. ಚೂರು ಹಿಂಗನ್ನ ಹಾಕ್ತಾ ಇದ್ದೀನಿ. 1 medium size ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿರೋದನ್ನ ಆಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ತುಂಬಾ ಫ್ರೈ ಆಗೋ ಅಗತ್ಯ ಇಲ್ಲ, ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು, ಹಸಿ ವಾಸನೆ ಹೋದ್ರೆ ಆಯ್ತು. 2 medium size ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಟಿರೋದನ್ನ ಆಡ್ ಮಾಡ್ತಾ ಇದ್ದೀನಿ. ಚೂರು ಸಾಲ್ಟ್ ಆಡ್ ಮಾಡ್ತಾ ಇದ್ದೀನಿ, 1/2 teaspoon ಅಷ್ಟು ಅರಿಶಿನ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಫ್ಲೇಮ್ ನ ಲೋ ಅಲ್ಲಿ ಇಟ್ಕೊಳ್ಳಿ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲ ಪೇಸ್ಟ್ ಅನ್ನ ಆಡ್ ಮಾಡ್ಕೋಬೇಕು. ಎಕ್ಸೆಸ್ ಮಸಾಲ ಏನ್ ಉಳ್ಕೊಂಡಿತ್ತು ಮಿಕ್ಸಿ ಜಾರ್ ಅಲ್ಲಿ ಅದಕ್ಕೆ ಚೂರು ನೀರ್ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ.
ಅರ್ಧ ಕಪ್ ಅಷ್ಟು ಹುಣಸೆ ಹುಳಿನ ಆಡ್ ಮಾಡ್ತಾ ಇದೀನಿ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದೀನಿ ಈ ಮಸಾಲೆನ 15 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯೋದಕ್ಕೆ ಬಿಡಬೇಕು ಹೀಗೆ ಇದು ಚೆನ್ನಾಗಿ ಕುದಿಯುವರೋ ಸಮಯದಲ್ಲಿ ಇದಕ್ಕೆ ಬೇಸ್ ಇಟ್ಕೊಂಡಿರೋ ಬೇಳೆನ ಹಾಕ್ತಾ ಇದೀನಿ ಚೆನ್ನಾಗಿ ಮಸ್ತಿರೋ ಬೇಳೆಯನ್ನ ಹಾಕಬೇಕು ಸಾಂಬಾರ್ ಕನ್ಸಿಸ್ಟೆನ್ಸಿ ಸರಿ ಹೋಗೋಷ್ಟು ಇದಕ್ಕೆ ನೀರನ್ನ ಹಾಕೊಳ್ಳಬೇಕು ಕನ್ಸಿಸ್ಟೆನ್ಸಿ ನೋಡಿ ಹೀಗಿದ್ರೆ ಆಯ್ತು ಬೇಳೆ ಹಾಕಿದ ನಂತರ ಇದನ್ನ 10 ನಿಮಿಷ ಮೀಡಿಯಂ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ಸಾಕು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಆಡ್ ಮಾಡ್ತಾ ಇದೀನಿ ರುಚಿಗೆ ಸರಿ ಹೋಗೋಷ್ಟು ಸಾಲ್ಟ್ ಆಡ್ ಮಾಡ್ತಾ ಇದೀನಿ ಸಾಂಬಾರ್ ಇಲ್ಲಿ 10 ರಿಂದ 15 ನಿಮಿಷ ಚೆನ್ನಾಗಿ ಬೆಂದಿದೆ ಫ್ಲೇಮ್ ಆಫ್ ಮಾಡ್ತೀನಿ ಈಗ ಸಾಂಬಾರ್ ರೆಡಿ ಆಗಿದೆ ನೋಡಿದ್ರಲ್ಲ ಹೋಟೆಲ್ ಗಳಲ್ಲಿ ಮಾಡುವಂತಹ ಇಡ್ಲಿಗೆ ಚಟ್ನಿ ಮತ್ತೆ ಸಾಂಬಾರ್ ಹೇಗೆ ಮಾಡದಂತ ನೀವು ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇದೆ ಅದು ಕೂಡ ಕ್ಲಿಕ್ ಮಾಡಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದು ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ